ಅವರಿಗೆ ಸಾಂತ್ವನ ಹೇಳಿದ ರಜನಿರಾಜ್. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕು ಅಡಗನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆ ಬಾಲಕ ಮಧುಸೂದನ್ ಅಪಘಾತದಲ್ಲಿ ದುರ್ಮರಣ ಹೊಂದಿದ್ದರು. ಅವರ ಕುಟುಂಬಕ್ಕೆ ಲಯನ್ಸ್ ಕ್ಲಬ್ ಆಫ್ ಮದ್ದೂರು ಧ್ವನಿ ಸಂಸ್ಥೆಯಿಂದ ದಿನದ ಶ್ರದ್ಧಾ ಕಾರ್ಯಕ್ರಮಕ್ಕೆ ಅಕ್ಕಿ ಹಾಗೂ ದಿನಸಿ ಪದಾರ್ಥಗಳನ್ನು ಕೊಟ್ಟು ನೊಂದ ಕುಟುಂಬಕ್ಕೆ ರಜನಿರಾಜ್ ಸಾಂತ್ವನ ಹೇಳಿದ್ದಾರೆ. ಈ ವೇಳೆ ಲಯನ್ ವಿಮಲ ಶ್ರೀ ಖಜಾಂಚಿ ಪ್ರೇಮ ರಶ್ಮಿ ಮಂಜುಳಾ ಜಯವತಿ ವಿಜಯ್ ರೂಪ ಇತರರು ಉಪಸ್ಥಿತರಿದ್ದರು. ಒಂದು ಕುಟುಂಬಕ್ಕೆ ಸಾತ್ವನ ಹೇಳದಲ್ಲದೆ ಆ 31ನೇ ತಾರೀಕು ಆ ಹುಡುಗಂದು ದಿವಸ ದಿವಸ ಇದೆ. ಆ ದಿವಸದ ಪ್ರಯುಕ್ತ ನಾವು ಈ ದಿನ ಅವರಿಗೆ ಆಹಾರ ಪದಾರ್ಥಗಳ ದಿನಸಿ ಕಿಟ್ಟನ್ನು ಕೊಡ್ತಾ ಇದ್ದೀವಿ. ಅವರಿಗೆ ಪಾಪ ಸಾತ್ವನ ಹೇಳ್ತಾ ಇದ್ದೀವಿ. ಮುಂದೆ ಕೂಡ ನಮ್ಮ ಧ್ವನಿ ಲೈನ್ಸ್ ಕ್ಲಬ್ ಕಡೆಯಿಂದ ಮುಂದೆ ಏನು ಸಹಾಯ ಆಗಬೇಕೋ ನಾವು ಮಾಡ್ತೀವಿ ಅಂತ ಹೇಳಿದ್ದೀವಿ. ಅವರಾದರೂ ಮಗ ಮತ್ತು ತಂದು ಕೊಡೋಕ್ಕಾಗಲ್ಲ ಯಾರ ಕೈಲು. ಏನು ಪುತ್ರ ಶೋಕ ನಿರಂತರಂ ಅಂತ ಗಾದೆ ಇದೆ, ಹಾಗೆ ಪಾಪ ಅವರು ದುಃಖದ ಕೂಡಿಲಿ ಇದ್ದಾರೆ. ಅನ್ನೊಂದ ಕುಟುಂಬಕ್ಕೆ ನಾವು ಕ್ಲಬ್ ಕಡೆಯಿಂದ ಸಾತ್ವನ ಹೇಳಿ ಅವರಿಗೆ 31ನೇ ತಾರೀಕು ಅವರ ಕಾರ್ಯಕ್ಕೆ ಏನು ಬೇಕೋ ದಿನಸಿ ಪದಾರ್ಥ ಅಲ್ಪ ಸ್ವಲ್ಪ ಅಳಿಲು ಸೇವೆಯನ್ನು ಇವತ್ತು ನಮ್ಮ ಧ್ವನಿ ಲೈನ್ಸ್ ಕ್ಲಬ್ ಕಡೆಯಿಂದ ಮಾಡಿದ್ದೀವಿ. ನಮ್ಮ ಧ್ವನಿ ಲೈನ್ಸ್ ಕ್ಲಬ್ ಗ್ರೂಪ್ ಕಡೆಯವರಿಗೆ ಇವತ್ತು ನನ್ನ ಜೊತೆ ಬಂದು ಭಾಗವಹಿಸೋದಕ್ಕೆ ಅವ್ರಿಗೆಲ್ಲರಿಗೂ ನಮ್ಮ ಧನ್ಯವಾದಗಳು.